ಅನ್ನೋದು. ಅಶ್ವಿನ್ ಅಂಡ್ ಗ್ಯಾಂಗ್ ನಿಂದ ವ್ಯಕ್ತಿಯನ್ನ ಬರ್ಬರವಾಗಿ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣ. ನಟ ದರ್ಶನ್ ಸೇರಿ 13 ಜನರ ಆರೋಪಿಗಳೇನಿದ್ದಾರಲ್ಲ, ಅವರ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. 13 ಮಂದಿಯ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಅನ್ನ ಸಂಗ್ರಹಿಸಿದ್ದಾರೆ ತನಿಖಾಧಿಕಾರಿಗಳು. ನಟ ದರ್ಶನ್ ಸೇರಿ 13 ಜನರ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. 13 ಮಂದಿಯ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಅನ್ನ ಸಂಗ್ರಹಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ದೊರೆತಿರುವ ಫಿಂಗರ್ ಫುಟ್ ಪ್ರಿಂಟ್ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಫಿಂಗರ್ ಮತ್ತು ಫುಟ್ ಪ್ರಿಂಟ್ FSL ಗೆ ಕಳುಹಿಸೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿ ಮುಗಿಯೋ ವೇಳೆಗೆ FSL ವರದಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 6 ದಿನ ನಂತರ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಪ್ರೆಸೆಂಟ್ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂತ ಪಡ್ಕೊಂಡಿದ್ದಾರೆ ತನಿಖಾಧಿಕಾರಿಗಳು. 6 ದಿನ ಆದ್ಮೇಲೆ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಸೊ ಹೀಗಾಗಿ ಸಿಕ್ಕಿರುವಂತಹ ಫುಟ್ ಪ್ರಿಂಟ್ ಹಾಗೆ ಫಿಂಗರ್ ಪ್ರಿಂಟ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸ್ಥಳದಲ್ಲಿ ಇರುವಂತಹ ಫುಟ್ ಪ್ರಿಂಟ್ ಅನ್ನು ಕೂಡ FSL ಗೆ ಕಳುಹಿಸಿಕೊಡ್ತಾರೆ. ವರದಿ ಆದಷ್ಟು ಬೇಗ ಬರೋ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅಂತ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, FSL ಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ, ಸೊ ಹೇಗ್ ನಡೆಯುತ್ತೆ ಈ ಒಂದು ಪ್ರೋಸೆಸ್ ಅಂತ? ಈಗ ಆಲ್ರೆಡಿ ಆರೋಪಿಗಳ ಫುಟ್ ಪ್ರಿಂಟ್ ಮತ್ತೆ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಿದ್ದಾರ, ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ. ಸೊ ಏನಾಗುತ್ತೆ ನೆಕ್ಸ್ಟ್ ಪ್ರೋಸೆಸ್? ಪ್ರತಿಭಾ, ಈಗಾಗಲೇ ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನ ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಇಂದಿನಿಂದ ಅಸಲಿ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಈ ಒಂದು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು, ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದರೆ ಏನು ಇವರ ಮೊಬೈಲ್ಗಳು, ಆರೋಪಿಗಳ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ, ಮತ್ತು ಅವರ ಒಂದು ಮೊಬೈಲ್ನಿಂದ ಬೇರೆ ಯಾರಿಗಾದರೂ ಕರೆ ಹೋಗಿತ್ತಾ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮೊಬೈಲ್ಗಳ CDR ಜೊತೆಗೆ ಟವರ್ ಡಂಪ್, ಅಂದರೆ ಏನು ಒಂದು ಟವರ್ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಮೊಬೈಲ್ ನಂಬರ್ಗಳು ಎಷ್ಟು ಬಾರಿ ಮಾಡಿದಾವೆ ಅಂತಕ್ಕಂಥ ನಿಟ್ಟಿನಲ್ಲಿ ಟವರ್ ಡಂಪ್ ಅನ್ನ ಮಾಡ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಮುಂದಿಟ್ಕೊಂಡು ಅದರ ಜೊತೆಯಾಗಿ ಏನು ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆಯಾಗಿತ್ತು, ಸೊ ಅದರ ಸ್ಥಳದಲ್ಲಿ ಸಿಕ್ಕಂತ FSL ತಂಡದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕೆಲವೊಂದು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಲು ಮುಂದಾಗ್ತಾರೆ. ಅದರಲ್ಲೂ ಬೆರಳಚ್ಚಿರ್ಬೋದು, ಫುಟ್ ಪ್ರಿಂಟ್ ಇರ್ಬೋದು, ಹೀಗೆ ಯಾವುದಾದ್ರೂ ರಕ್ತದ ಕಲೆಯ ಗುರುತು ಅಥವಾ ಯಾವುದಾದ್ರೂ ಇಕ್ವಿಪ್ಮೆಂಟ್ಸ್ ನ ಕೆಲವೊಂದು ತುಣುಕುಗಳು, ಹೀಗೆ ಈ ಒಂದು ಸಾಕ್ಷ್ಯಗಳನ್ನ ಕಲೆ ಹಾಕಲು ಮುಂದಾಗ್ತಾರೆ. ಹಾಗಾಗಿ ಈ ಒಂದು ಕೃತ್ಯದ ನಡೆದಂತಹ ಸ್ಥಳ ಏನಿದೆ RR ನಗರ ವ್ಯಾಪ್ತಿಯಲ್ಲಿ, ಸೊ ಆ ಒಂದು ಕೃತ್ಯ ನಡೆದ ಸ್ಥಳದಲ್ಲೂ ಕೂಡ ಒಂದು ಪೊಲೀಸರು ಮಹಜರನ್ನು ನಡೆಸ್ತಾರೆ. ಅದಾದ ನಂತರ ಮೃತದೇಹವನ್ನು ಎಸೆದಂತಹ ಸ್ಥಳ ಮತ್ತು ಆ ವಿಕ್ಟಿಮ್ ಏನಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಆತನಾಗಿರುವಂತಹ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಂತಹ ಸ್ಥಳ ಇರ್ಬೋದು, ಸೊ ಈಗೆಲ್ಲ ಸ್ಥಳದಲ್ಲಿ ಒಂದು ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾರೆ ಪೊಲೀಸರು. ಅದಾದ ನಂತರದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಮತ್ತು FSL ವರದಿ ಇವೆಲ್ಲವನ್ನು ಕೂಡ ಈ ಒಂದು ಕೃತ್ಯದಲ್ಲಿ ಮ್ಯಾಚ್ ಮಾಡಲಾಗುತ್ತೆ. ಸೊ ಒಂದು ವೇಳೆಯಲ್ಲಿ ಬೆರಳಚ್ಚು ಮತ್ತು ಫುಟ್ ಪ್ರಿಂಟ್ ಒಂದು ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಗೆ ಆ ಒಂದು ಶಿಕ್ಷೆ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಲು ಮುಂದಾಗ್ತಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.